ಈಗ ಪ್ರಮುಖವಾಗಿ ಕೇಂದ್ರ ಸರ್ಕಾರ ಪದೇ ಪದೇ ತಾರತಮ್ಯ ಮಾಡುತ್ತಿದೆ ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಈಗ ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ ಶಾಸಕರ ಎಲ್ಲರೂ ಕೂಡ ದೆಹಲಿಯತ್ತ ಪ್ರಯಾಣ ಬೆಳೆಸೋದಕ್ಕೆ ಈಗ ಸಜ್ಜಾಗ್ತಿದ್ದಾರೆ ಸೊ ಇದೇ ತಿಂಗಳ ಏಳನೇ ತಾರೀಕು ಪ್ರತಿಭಟನೆ ನಡೆಸೋದಕ್ಕೆ ದೆಹಲಿಯಲ್ಲಿ ನಿರ್ಧಾರ ಮಾಡಿರುವಂತದ್ದು ಈ ಎಲ್ಲ ಬೆಳವಣಿಗೆ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ನಮ್ಮ ಜೊತೆಗೆ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಇದ್ದಾರೆ ಹಾಗಾದ್ರೆ ಯಾಕೆ ಹೋಗಬೇಕಾಗುತ್ತೆ ಈ ಸನ್ನಿವೇಶ ಯಾಕೆ ಆ ರೀತಿ ಸೃಷ್ಟಿಯಾಗಿದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಕೆಡಮಿಕೊಟ್ಟಿದೆ ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂತ ಒಂದು ಪ್ರಯತ್ನ ಮಾಡೋಣ ಸರ್ ಮುಖ್ಯವಾಗಿರುವಂತದ್ದು ಯಾಕಂತಂದ್ರೆ ಈಗ ದಿಢೀರ್ನ ಈಗ ಒಂದು ನಿರ್ಧಾರ ಆಗಿರುವಂತದ್ದು ದೆಹಲಿಗೆ ಹೋಗಬೇಕು ಅಲ್ಲಿ ಪ್ರತಿಭಟನೆಯನ್ನು ಮಾಡಬೇಕು ತಾರತಮ್ಯ ಆಗ್ತಿದೆ ಅನ್ನುವಂಥದ್ದು ಯಾವ ರೀತಿ ಇದು ಮಾಡ್ತಿದ್ರೆ ಏನು ಅಂತ ಸಂದರ್ಭ ಈಗ ಇದು ಒಂದು ರೀತಿ ನಮ್ಮ ಒಕ್ಕೂಟದ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಧ್ಯೆ ಪರಸ್ಪರ ಚರ್ಚೆಗಳಾಗ್ತಾ ಇರಬೇಕು ಮತ್ತು ನಮ್ಮ ಬೇಡಿಕೆಗಳಿಗೆ ಅವರು ಸ್ಪಂದನೆ ನೀಡಬೇಕು ನಾವು ಹೇಳಿದ್ದನ್ನ ಎಲ್ಲ ಮಾಡಬೇಕು ಅಂತ ನಾವೇನು ಹೇಳೋದಿಲ್ಲ ಯಾಕಂದ್ರೆ ಕೇಂದ್ರ ಸರ್ಕಾರ ಅವ್ರದೇ ಇತಿಮಿತಿಗಳು ಇರ್ತದೆ ಆದರೆ ರಾಜ್ಯಕ್ಕೆ ಇಷ್ಟೊಂದು ಘೋರ ಅನ್ಯಾಯ ಆದಾಗ ಮತ್ತು ನಮಗೆ ನಮ್ಮ ಕಷ್ಟ ಕಾಲದಲ್ಲಿ ಕೇಂದ್ರ ಸರ್ಕಾರ ನಮ್ಮ ಪರವಾಗಿ ಸ್ಪಂದಿಸಬೇಕು ಅದು ಅವರ ಜವಾಬ್ದಾರಿ ಕರ್ತವ್ಯ ಮತ್ತು ಜವಾಬ್ದಾರಿ ಅದನ್ನು ಇವತ್ತಿನ ದಿವಸ ಮಾಡ್ತಾ ಇಲ್ಲ ಮತ್ತು ರಾಜ್ಯಕ್ಕೆ ಇವತ್ತು ಕೇಂದ್ರದಿಂದ ಆಗ್ತಾ ಇರೋ ಅನ್ಯಾಯಗಳ ಬಗ್ಗೆ ನಾವು ಪದೇ ಪದೇ ಹೇಳ್ತಾ ಇದ್ರು ಕೂಡ ಅದು ಅವರು ಕಿವಿಗೂ ಕೂಡ ಹಾಕೊಳ್ಳೋಕ್ಕೆ ತಯಾರಾಗಿಲ್ಲ ನಮಗೆ ಅನುದಾನದಲ್ಲಿ ಇವತ್ತಿನ ದಿವಸ ಕೊರತೆ ಆಗಿದೆ ಏನು ತೆರಿಗೆಯಲ್ಲಿ ಬರಬೇಕಾಗಿರುವಂಥ ಪಾಲು ಅದರಲ್ಲಿ ನಮಗೆ ಭಾಳ ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸುವಂಥದ್ದನ್ನು ಸರಿಪಡಿಸಬೇಕು ಅಂತೇಳಿ ಕೇಂದ್ರದ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದ್ದನ್ನು ಕೂಡ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿದೆ ನಮಗೆ ಇನ್ನೂ ಹೆಚ್ಚುವರಿಯಾಗಿ ಐದು ಸಾವಿರ ಐದು ಸಾವಿರ ಕೋಟಿ ಕೊಡಬೇಕು ಅಂತ ಹಣಕಾಸಿನ ಆಯೋಗವೇ ಶಿಫಾರಸು ಮಾಡಿತ್ತು ಯಾಕಂದ್ರೆ ಅವ್ರಿಗೆ ಗೊತ್ತಾಯಿತು ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಆದರೆ ನಮ್ಮ ರಾಜ್ಯದ ವಿತ್ತ ಸಚಿವರು ನಿರ್ಮಲಾ ಸೀತಾರಾಮನ್ ಅವರು ಅವರು ಅದನ್ನು ಸಂಪೂರ್ಣವಾಗಿ ಅದು ತಿರಸ್ಕಾರ ಮಾಡಿದ್ದಾರೆ ಮತ್ತು ಬರಗಾಲ ಬಂದಿದೆ ಬರಗಾಲದಲ್ಲಿ ಇದುವರೆಗೂ ಕೂಡ ಸಭೆನೂ ಕರೆದಿಲ್ಲ ಮೀಟಿಂಗು ಮಾಡಿಲ್ಲ ಈ ಒಂದು ರೂಪಾಯಿ ಕೂಡ ಕೊಟ್ಟಿಲ್ಲ ನಾವು ನಮ್ಮ ರಾಜ್ಯ ಸರ್ಕಾರದಿಂದ ಅನುದಾನದಲ್ಲಿ ಏನೇನು ಇದೆ ಅದೆಲ್ಲವನ್ನು ಕೂಡ ನಾವು ಕೊಡ್ತಾ ಕೊಡ್ತಾ ಇದ್ದೀವಿ ಮತ್ತು ನಮ್ಮ ಜನರ ಪರವಾಗಿ ನಾವು ನಿಲ್ತಾ ಇದ್ದೀವಿ ಅದು ಇವತ್ತು ಕೇಂದ್ರ ಸರ್ಕಾರ ಇಷ್ಟೊಂದು ತಾತ್ಸಾರ ಮನೋಭಾವ ಮಾಡಿದಾಗ ನಮಗೆ ಇವತ್ತು ಬೇರೆ ದಾರಿನೇ ಇಲ್ಲ ಯಾಕೆಂದರೆ ರಾಜ್ಯದ ಪರವಾಗಿ ಧ್ವನಿಯನ್ನು ಎತ್ತಿ ಮಾತಾಡ್ತಕ್ಕಂಥದ್ದು ನಮ್ಮವರೆಲ್ಲ ಅವರೆಲ್ಲ ಮಾಡ್ತಾ ಇದ್ದಾರೆ ಈಗ ಖರ್ಗೆ ಸಾಹೇಬ್ರಲ್ಲಿ ಡೈಲಿಯಲ್ಲಿ ಮಾಡ್ತಾರೆ ನಮ್ಮ ನಾವುಗಳು ಇಲ್ಲಿಂದ ಹೇಳ್ತಾ ಇದ್ದೀವಿ ಆದರೆ ಇಲ್ಲಿಯ ರಾಜ್ಯದ ಕೇಂದ್ರದ ಸಚಿವರುಗಳು ಅವರು ಒಂದು ರೀತಿ ಬಾಯಿ ಅವರು ಬಿಚ್ಚ್ತಾ ಇಲ್ಲ ಇವತ್ತು ಏನೂ ಹೇಳ್ತಾ ಇಲ್ಲ ಕೇಂದ್ರ ಸಚಿವರು ಪ್ರಭಾವಿ ಸಚಿವರುಗಳಿದ್ದಾರೆ ಏನು ಕೂಡ ನಮ್ಮ ಸ್ಪಂದನೆಗೆ ನಿಲ್ತಾ ಇಲ್ಲ ಇಲ್ಲಿ ಒಬ್ಬ ಸಂಸತ್ ಸದಸ್ಯರುಗಳಿದ್ದಾರೆ ಇಪ್ಪತ್ತ ಆರು ಜನ ಪಿಯವರೇ ಇದ್ದಾರೆ ಅವರು ಏನು ಇಪ್ಪತ್ತೈದು ಜನ ಇದ್ದಾರೆ ಅವರು ಏನೂ ಮಾಡ್ತಾ ಇಲ್ಲ ಈಗ ಅಂತ ಲೆಕ್ಕ ಇಟ್ಕೋಬೇಕು ಜನತಾ ದಳದವರು ಕೂಡ ಅವ್ರ ಜೊತೆ ಆಗಿದ್ದಾರೆ ಅವರು ಇದ್ದಾರೆ ಆಮೇಲೆ ಸುಮಲತಾ ಕೂಡ ಅವರ ಜೊತೆಯಲ್ಲೇ ಇದ್ದಾರೆ ಹೆಚ್ಚು ಕಡಿಮೆ ಅದೇನು ಮಾಡ್ತಾರೋ ಮುಂದೆ ಗೊತ್ತಿಲ್ಲ ಸೊ ಇಪ್ಪತ್ತೇಳು ಇದ್ದಾರೆ ಒಬ್ಬರು ರಾಜ್ಯಕ್ಕೆ ಇಷ್ಟು ತೊಂದರೆ ಆಗ್ತಾ ಇದ್ದ ಡೆಲಿಗೇಷನ್ ಆಗಲಿ ನಮ್ಮ ಮಂತ್ರಿಗಳಿಗೆ ನಮ್ಮ ಮುಖ್ಯಮಂತ್ರಿಗಳಿಗೆ ಅಪಾಯಿಂಟ್ಮೆಂಟ್ ಕೇಳಿದಾಗ ತಿಂಗಳು ತಿಂಗಳು ತಗೊಳ್ತಾರೆ ಅಪಾಯಿಂಟ್ಮೆಂಟ್ ಕೊಡೋದಕ್ಕೆ ಯಾರು ಪ್ರಧಾನಮಂತ್ರಿ ಇರ್ಬೋದು ಕೇಂದ್ರದ ಗೃಹ ಸಚಿವರಿರ್ಬೋದು ಈ ಥರ ಪ್ರಮುಖ ಸಚಿವರುಗಳು ಅಪಾಯಿಂಟ್ಮೆಂಟ್ ಕೊಡೋದು ಕೂಡ ನಮ್ಮ ಕೃಷಿ ಸಚಿವರಿಗಾಗಲಿ ಮುಖ್ಯಮಂತ್ರಿಗಾಗ್ಲಿ ಯಾರಿಗೂ ಕೂಡ ಅವರು ಅಪಾಯಿಂಟ್ಮೆಂಟ್ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಸೊ ಇಷ್ಟೊಂದು ಒಂದು ನಮ್ಮ ತಾರತಮ್ಯ ಆದಾಗ ನಾವು ಇವತ್ತು ನಮ್ಮ ಧ್ವನಿಯನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೇಗೆ ಎತ್ತಬೇಕು ಇವತ್ತು ನೀವು ನೋಡಿದ್ದೀರಾ ಕೇಂದ್ರದಲ್ಲಿ ಎಲ್ಲವನ್ನು ಕೂಡ ನಿಯಂತ್ರಣ ಮಾಡ್ತಾ ಇದ್ದಾರೆ ಮಾಧ್ಯಮಗಳ ಮುಖಾಂತರ ಹೇಳಕ್ಕೆ ಹೋದರೂ ಕೂಡ ಅದನ್ನು ಕೂಡ ಸ್ಪಷ್ಟವಾಗಿ ಹೊರಗೆ ಬರೋದಿಲ್ಲ ಅವರಿಗೆ ಹೇಳಿಕೆಗಳು ಕೂಡ ಸರಿಯಾಗಿ ದೆಹಲಿಯಲ್ಲಿ ಮುಟ್ಟೋದಿಲ್ಲ ಸೊ ಅನಿವಾರ್ಯವಾಗಿ ಇವತ್ತು ನಾವು ಇಡೀ ಸಂಪುಟ ಸ ನಮ್ಮ ಸಚಿವರುಗಳು ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಎಲ್ಲ ಶಾಸಕರುಗಳು ನಾವು ಹೋಗಿ ಧರಣಿ ಮಾಡುವಂತ ಇವತ್ತು ಈ ಒಂದು ಅನಿವಾರ್ಯ ಪರಿಸ್ಥಿತಿ ನಮ್ಮ ರಾಜ್ಯಕ್ಕೆ ಬಂದಿದೆ ಇದನ್ನ ಇದಕ್ಕೋಸ್ಕರ ನಾವು ಅಲ್ಲಿಗೆ ಹೋಗ್ತಾ ಇರುವಂತ ನಿಮ್ಮ ಈ ಪ್ರತಿಭಟನೆಗೆ ನಿಮ್ಗೆ ಅವಕಾಶ ಸಿಗುತ್ತೆ ಯಾಕಂತಂದ್ರೆ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಅವಕಾಶ ಪ್ರಜಾಪ್ರಭುತ್ವದಲ್ಲಿ ಕೊಡಬೇಕು ಕೊಡಬೇಕು ಈಗ ಅವರು ಕೇಂದ್ರ ಸರ್ಕಾರ ಇವತ್ತು ಅವರದೊಂದು ರೀತಿ ದಬ್ಬಾಳಿಕೆ ಮತ್ತು ಸರ್ವಾಧಿಕಾರ ಧೋರಣೆ ನಡೆಸ್ತಾ ಇದ್ದಾರೆ ದೇಶವನ್ನು ಅದು ಸ್ಪಷ್ಟವಾಗಿ ಜನರಿಗೆ ಗೊತ್ತಾಗ್ತಾ ಇದೆ ಎಲ್ಲೆಲ್ಲಿ ಬಿಜೆಪಿ ಈ ಸರ್ಕಾರಗಳಿದೆ ಅದೆಲ್ಲವನ್ನು ಕೂಡ ಹೇಗಾದರೂ ಮಾಡಿ ಅವರಿಗೆ ಮುಗಿಸಬೇಕು ಅವರಿಗೆ ಜೈಲಲ್ಲಾದರೂ ಹಾಕಬೇಕು ತೊಂದರೆಯಾದರೂ ಕೊಡಬೇಕು ರಾಜ್ಯಪಾಲರನ್ನು ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಕೇಂದ್ರದ ಏಜೆನ್ಸಿಗಳನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಎಲ್ಲಾ ರೀತಿಯ ಇವತ್ತು ಪ್ರಜಾಪ್ರಭುತ್ವವನ್ನು ಕಗ್ಗೋಲೆ ಮಾಡುವಂಥ ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಈಗ ನಿಮ್ಮದೇ ಪಕ್ಷದ ಸಂಸದರು ಪ್ರತ್ಯೇಕ ರಾಷ್ಟ್ರದ ವಿಚಾರವನ್ನು ಪ್ರಸ್ತಾಪ ಮಾಡಿದೆ ಇದನ್ನ ನೀವು ಒಪ್ಕೊಳ್ತೀರಾ ನೋಡಿ ಪ್ರತ್ಯೇಕ ರಾಷ್ಟ್ರ ಯಾರು ಒಪ್ಪ ಒಪ್ಕೊಳ್ಳಕ್ಕೆ ಸಾಧ್ಯನೂ ಇಲ್ಲ ಸಾಧ್ಯ ಇಲ್ಲವೇ ಇಲ್ಲ ಕಾಂಗ್ರೆಸ್ ಪಕ್ಷದ ಇತಿಹಾಸ ಏನಿದೆ ನಾವು ದೇಶಕ್ಕೋಸ್ಕರ ಹೋರಾಟ ಮಾಡುವಂತ ಇತಿಹಾಸ ಇದೆ ಅನೇಕ ಜನ ನಮ್ಮ ದೇಶಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ ನಮ್ಮ ಇಷ್ಟೊಂದು ಜನ ಪ್ರಧಾನಮಂತ್ರಿಗಳು ನಮ್ಮ ನಮ್ಮ ಪಕ್ಷದಿಂದ ಆಗಿದ್ದಾರೆ ಅದರಿಂದ ಪಕ್ಷ ಒಡೆಯ ದೇಶ ಒಡೆಯತಕ್ಕಂಥ ಪ್ರಶ್ನೆನೇ ಬರಲ್ಲ ಬಹುಶಃ ನಮ್ಮ ಸಂಸತ್ ಸದಸ್ಯರು ಇದೆಲ್ಲ ಇಷ್ಟು ಅನ್ಯಾಯ ಆಗ್ತಾ ಇದೆ ಏನಪ್ಪಾ ನೀವು ನಮ್ಮ ಮಾತು ಕೇಳಕ್ಕೋ ತಯಾರಿ ನೀವು ಅಂತ ಹೇಳಿ ಇವತ್ತು ಒಂದು ರೀತಿ ಆ ರೀತಿಯಾದಂಥ ಒಂದು ಹೇಳಿಕೆ ಕೊಟ್ಟಿರಬೇಕು ಹೊರತು ಹೋದರೆ ಅದ ಅದರ ದೇಶ ಹೊಡೆಯತಕ್ಕಂಥ ಪ್ರಶ್ನೆನೇ ಇಲ್ಲ ಅದೆಲ್ಲ ನಾವು ಒಂದಾಗಿ ಇರಬೇಕು ಆದರೆ ಸಂವಿಧಾನಾತ್ಮಕವಾಗಿ ದೇಶ ನಡೀತಾ ಇಲ್ಲ ಇವತ್ತು ಇವತ್ತು ಸಂಪೂರ್ಣವಾಗಿ ಅಧಿಕಾರ ದುರುಪಯೋಗ ಆಗ್ತಾ ಇದೆ ಏನು ಎಮರ್ಜೆನ್ಸಿ ಎಮರ್ಜೆನ್ಸಿ ಅಂತ ಮಾತಾಡ್ತಾ ಇದ್ರು ಹಿಂದೆ ಇಂದಿರಾಗಾಂಧಿ ಅವರಿದೆ ಅದಕ್ಕಿಂತ ಕೆಟ್ಟ ಪರಿಸ್ಥಿತಿ ಇವತ್ತು ದೇಶದಲ್ಲಿದೆ ಅದಕ್ಕಿಂತ ಕೆಟ್ಟ ಪರಿಸ್ಥಿತಿ ಯಾರಾದರೂ ಇವತ್ತು ಅನೇಕ ಎಷ್ಟೋ ಎಷ್ಟು ಒಳಗಾಕಿದ್ದಾರೆ ಎಷ್ಟು ಯಾರ್ಯಾರು ಎನ್ ಜಿ ಒಗಳು ಇವರ ಸ್ವಲ್ಪ ಯಾರು ಇವರಿಗೆ ಇವರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಇರತಕ್ಕಂಥವ್ರು ಯಾರೇ ಆಗಿರಲಿ ಅವರ ಮೇಲೆ ಎಲ್ಲಾ ರೀತಿಯ ತೊಂದರೆ ಕೊಡೋದಕ್ಕೆ ಇವತ್ತು ಕೇಂದ್ರ ಸರ್ಕಾರ ನಿಂತುಬಿಟ್ಟಿದೆ ಅವರು ಹೇಳ್ತಿರುವಂತ ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಭಾರತ ಜೋಡೋ ಅಂತ ಹೇಳ್ತಿದ್ದಾರೆ ಮತ್ತೊಂದು ಕಡೆ ಇಲ್ಲಿ ಅವರದೇ ಪಕ್ಷದವರು ಕೆಲಸ ಮಾಡ್ತಾರೆ ಒಡೆಯುವಾಗಲೇ ಖರ್ಗೆ ಅವರು ಸಿಎಂ ಅವರು ನಮ್ಮೆಲ್ಲ ಲೀಡರ್ಸ್ ಎಲ್ಲ ಹೇಳಿದ್ದಾರೆ ಅವರು ಯಾವುದೋ ಒಂದು ಭಾವನೆ ಎಂದು ಹೊರತು ಖಂಡಿತವಾಗಿಯೂ ನಾವು ಅದಕ್ಕೆ ಯಾರು ಕೂಡ ಪುಷ್ಟೀಕರಣ ಸಾಧ್ಯನೇ ಇಲ್ಲ ಅದು ಒಪ್ಪದಕ್ಕೂ ಸಾಧ್ಯ ಇಲ್ಲ ಅದು ಆಗೋದೂ ಇಲ್ಲ ನಾವು ಮತ್ತು ಆಗಲೂ ಬಾರದು ನಾವೆಲ್ಲ ದೇಶದ ಒಂದು ಐಕ್ಯತೆಗೆ ಹೋರಾಟ ಮಾಡುವಂಥ ಜನನೇ ಸೊ ಅದನ್ನ ಬಿಜೆಪಿಗೆ ಬಗ್ಗೆ ಒಂದು ಸಿಕ್ಕಿದ್ರೆ ಅದನ್ನ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ ಆದರೆ ಇವತ್ತು ಇದು ಏನು ಹೈಲೈಟ್ ಮಾಡೋದಕ್ಕೆ ಏನು ಅಂತ ಹೇಳಿದ್ರೆ ಇವತ್ತು ಕೇಂದ್ರ ಸರ್ಕಾರ ಅನೇಕ ದಕ್ಷಿಣ ರಾಜ್ಯಗಳು ಇವತ್ತು ತಮಿಳುನಾಡು ಇರ್ಬೋದು ಕೇರಳ ಇರ್ಬೋದು ಆಂಧ್ರ ನಮ್ಮ ತೆಲಂಗಾಣ ಇರ್ಬೋದು ಅಥವಾ ಕರ್ನಾಟಕ ಇರ್ಬೋದು ಎಲ್ಲೊಂದು ಕಡೆ ಇವರು ನಾವು ಅಧಿಕಾರದಲ್ಲಿ ಅಲ್ಲಿಲ್ಲ ಅಂತ ಹೇಳಿ ಇದು ಒಂದು ರೀತಿ ನಮ್ಮ ಮೇಲೆ ಎಲ್ಲ ರೀತಿಯ ಒಂದು ತೊಂದರೆ ಕೊಡೋದಕ್ಕೆ ಹೊರಟು ಸೊ ಇದು ಒಳ್ಳೇದಲ್ಲ ಇದು ನಮ್ಮ ಒಂದು ದೇಶದ ವ್ಯವಸ್ಥೆ ಒಳ್ಳೇದಲ್ಲ ಇದು ನಿಜವಾದಂಥ ಒಡೆಯುವಂತ ಒಂದು ಪ್ರಕ್ರಿಯೆ ಇದು ಕೇಂದ್ರ ಸರ್ಕಾರ ಇದು ಮಾಡ್ತಾ ಇದೆ ಅವರ ರಾಜ್ಯಗಳಿಗೆ ಇವತ್ತು ಯಥೇಚ್ಛವಾಗಿ ಉತ್ತರ ಪ್ರದೇಶಕ್ಕೆ ಗುಜರಾತ್ಗೆ ಏನು ಬೇಕಾದರೂ ಸ್ಯಾಂಕ್ಷನ್ ಮಾಡ್ತಾರೆ ಎಷ್ಟು ಬೇಕಾದರೂ ಹಣ ಕೊಡ್ತಾರೆ ಆದರೆ ನಮ್ಮ ರಾಜ್ಯಗಳಿಗೆ ನಾವು ಹೆಚ್ಚು ದೇಶದ ಒಂದು ಸರ್ಕಾರಕ್ಕೆ ಹೆಚ್ಚು ಪಾಲುಗಾರಿಕೆ ನಮ್ದಿದೆ ಕರ್ನಾಟಕ ತಮಿಳುನಾಡು ನಾವೆಲ್ಲ ಮಹಾರಾ ಮಹಾರಾಷ್ಟ್ರ ಅತಿ ಹೆಚ್ಚು ತೆರಿಗೆ ನೀಡುವಂಥ ಒಂದು ರಾಜ್ಯಗಳು ಅದು ನಮ್ಮ ಮೇಲೇನೆ ಇವರು ನೀವು ನಮ್ಮನ್ನು ಒಂದು ಲೆಕ್ಕಕ್ಕೆ ಇಟ್ಕೊಳ್ಳದೆ ಹೋದರೆ ಆ ಥರ ಭಾವನೆ ನಮಗೆ ಬರ್ತಾ ಇದಲ್ಲ ಅದು ಬರೋದಕ್ಕೆ ಬಿಡಬಾರ್ದು ಕೇಂದ್ರ ಸರ್ಕಾರ ಅದನ್ನ ಅದಕ್ಕೋಸ್ಕರ ಇವತ್ತು ನಾವು ಈ ಥರ ನಾವು ಡೆಲ್ಲಿಗೆ ಹೋಗಿ ಕೂತ್ಕೊಳ್ತಾ ಹೋರಾಟ ಮಾಡ್ತಾ ಇರೋದು ಇದೇ ಒಂದು ರೀತಿ ನನಗನ್ಸುತ್ತೆ ಒಂದು ಅತಿ ಆಗಬಾರ್ದಾಗಿತ್ತು ಇದು ಅದು ಅನಿವಾರ್ಯ ಇದು ಮಾಡಬೇಕು ಅಂತ ನಮ್ಗೆ ಆಸೆ ಇಲ್ಲ ಹಿಂದೆ ಇದ್ರ ಬಗ್ಗೆ ಹಿಂದೆನೆ ಎರಡು ಮೂರು ತಿಂಗಳಿಂದ ಈ ಥರ ಮಾಡಬೇಕು ಅಂತ ಹೇಳಿದ್ರು ಆದರೆ ನಾವೆಲ್ಲರೂ ಕೂಡ ಇದು ಮಾಡೋದು ಬೇಡ ಅದು ಒಳ್ಳೇದಲ್ಲ ಅಂತ ಆದರೆ ಇವತ್ತು ಅನಿವಾರ್ಯ ಪರಿಸ್ಥಿತಿಗೆ ಬರ್ತಾ ಇದ್ದೀವಿ ಇವತ್ತು ಇವರು ಸರ್ವಾಧಿಕಾರ ಧೋರಣೆ ಒಂದು ಫ್ಯಾಸಿಸ್ಟ್ ಈ ಹಿಟ್ಲರ್ ಯಾವ ರೀತಿ ಇದ್ರು ಎಲ್ಲರನ್ನೂ ಕೂಡ ಅವ್ರನ್ನ ವಿರೋಧಿಗಳನ್ನ ಎಲ್ಲರೂ ಮುಗಿಸಾಕೋದು ಮತ್ತು ಪಿತೂರಿ ಮಾಡೋದು ಸುಳ್ಳಿನ ವಿಚ ಸುದ್ದಿಗಳನ್ನು ಹಬ್ಸುವಂಥದ್ದು ಈ ಥರದ ಒಂದು ಒಂದು ಅತ್ಯಂತ ಕೀಳಮಟ್ಟದ ಕೆಟ್ಟ ರಾಜಕಾರಣ ಇವತ್ತು ಮೋದಿ ಅವರು ಬಿಜೆಪಿಯವರು ಮಾಡ್ತಾ ಇದಾರೆ ನೀವು ಪ್ರತಿಭಟನೆ ಮಾಡ್ತಿರುವಂತದ್ದು ಕೂಡ ರಾಜಕೀಯ ಪ್ರೇರಿತವಾಗಿರುವಂತದ್ದು ಇದು ಉದ್ದೇಶ ಪೂರ್ವಕವಾಗಿ ಮಾಡಿರುವಂತದ್ದು ಅನ್ನುವಂತಹ ಒಂದು ಕಾರಣವನ್ನ ಬಿಜೆಪಿ ಹೇಳ್ತಾ ಇರೋದು ಅದೇ ಕಾಲಕ್ಕೆ ಅವರು ಕೂಡ ನೀವು ಅಲ್ಲಿ ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿದ್ರೆ ಇಲ್ಲಿ ವಿಧಾನಸೌಧದಲ್ಲಿ ಅವರು ಪ್ರತಿಭಟನೆ ಮಾಡಕ್ಕೆ ಈಗ ನಿರ್ಧಾರ ಆಗಿದೆ ಪ್ರತಿಭಟನೆ ಮಾಡ್ತಾರೆ ಅವರು ಏನಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾರೆ ನಾವು ಅದೇ ಸರ್ಕಾರಕ್ಕೆ ಬಂದ ನಂತರ ನಾವು ಏನ್ ಹೇಳಿದ್ದೋ ಜನರಿಗೆ ನಾವು ಮಾಡಿದ್ದೇವೆ ನಮ್ಮ ಸರ್ಕಾರ ಏನ್ ತಪ್ಪಾಗಿದೆ ನಾವು ಇವತ್ತು ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡಿದ್ದೀವಿ ಜನರಿಗೆಲ್ಲ ಹಣವನ್ನು ಮುಟ್ಟಿಸ್ತಾ ಇದ್ದೀವಿ ನೇರವಾಗಿ ಆಯಿತಾ ಅದನ್ನು ಮಾಡಿದ್ದೀವಿ ಇದು ಯಾವ ಸರ್ ರಾಷ್ಟ್ರದ ಇತಿಹಾಸದಲ್ಲೇ ಎಷ್ಟು ಕೆಲಸ ಯಾವ ಸರ್ಕಾರ ಮಾಡಿಲ್ಲ ಅಭಿವೃದ್ಧಿ ಕಾ ಕಾಮಗಾರಿಗಳನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಬರಗಾಲ ಬಂದಾಗ ನಾವೀಗ ಎರಡು ಸಾವಿರ ರೂಪಾಯಿನ ಕೊಡ್ತೀವಿ ಅಂತ ಹೇಳಿದ್ದೇವೆ ಈಗ ಆಲ್ಮೋಸ್ಟ್ ಎಂಬತ್ತು ಪರ್ಸೆಂಟ್ ಜನರಿಗೆ ಅದು ಮುಟ್ಟಿದೆ ಇನ್ನು ಸ್ವಲ್ಪ ಜನರಿಗೆ ಅದು ಹೊಂದಾಣಿಕೆ ಮಾಡಿಕೊಂಡು ಭ್ರಷ್ಟಾಚಾರ ಆಗಬಾರ್ದು ಅದರಲ್ಲಿ ಜನರಿಗೆ ಅನರ್ಹರಿಗೆ ಸಿಗಬಾರ್ದು ಅಂತೇಳಿ ಅದು ಮಾಡ್ತಾ ಇದ್ದಾರೆ ಅದು ಬಂದು ನಾವು ಮಾಡಿದ್ದೀವಿ ಸೊ ನಾವು ಎಲ್ಲಿ ಎಡವಿದ್ದೇವೆ ಏನು ತಪ್ಪು ಮಾಡಿದ್ದೀವಿ ನಾವು ಇವರು ಪ್ರತಿಭಟನೆ ಮಾಡೋದಕ್ಕೆ ಯಾವ ತಪ್ಪು ಮಾಡಿದ್ದೀವಿ ಆದರೆ ಇವರು ಕೇಂದ್ರದಿಂದ ಬ ನಮಗೆ ಇವತ್ತು ಖೋತ ಆಗ್ತಾ ಇದೆ ಸುಮಾರು ಅರವತ್ತು ಸಾವಿರ ಕೋಟಿಯಷ್ಟು ನಮಗೆ ಕಮ್ಮಿ ಆಗಿದೆ ಈ ಒಂದು ಹದಿನೈದನೇ ಹಣಕಾಸು ಆಯೋಗ ಬಂದ ನಂತರ ಅದನ್ನ ನಾವು ಫಿಗರ್ಸ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಅದರ ಬಗ್ಗೆ ಈಗ ಒಂದು ಸ್ಪಷ್ಟವಾದಂತ ಮಾಹಿತಿಯನ್ನು ಮುಖ್ಯಮಂತ್ರಿಗಳು ಹೊರಗೆ ಇಡ್ತಾರೆ ವಿತ್ ಡೇಟಾ ವಿತ್ ಫ್ಯಾಕ್ಟ್ಸ್ ಅದನ್ನೇ ಅವರು ಹೊರಗೆ ತರ್ತಾ ಇದೀವಿ ಏನಾಗಿದೆ ಗೊತ್ತಿಲ್ಲ ಅದು ಅವರೇ ಬಟ್ ಮಾಹಿತಿಯನ್ನು ಸಂಪೂರ್ಣವಾಗಿ ಜನರ ಮುಂದೆ ಈಗಾಗಲೇ ಅನೇಕ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದೇವೆ ಅಸೆಂಬ್ಲಿಯಲ್ಲೂ ಕೂಡ ಹೇಳಿದ್ದೀವಿ ಮತ್ತು ಅದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ಜನರ ಮುಂದೆ ನೀಡ್ತೀವಿ ಈ ಮೋದಿ ಸರ್ಕಾರ ಬಂದ ಮೇಲೆ ನಮ್ಮ ರಾಜ್ಯಕ್ಕೆ ಎಷ್ಟು ಕೋತ ಆಯಿತು ಮತ್ತು ಈಗ ಬರಗಾಲ ಬಂದಿದೆ ಎಷ್ಟು ಏನು ಮಾಡಿದ್ದಾರೆ ಏನು ಮಾಡಿದ್ದಾರೆ ಮತ್ತು ಬೇರೆ ಬೇರೆ ಯೋಜನೆಗಳ ಅಡಿಯಲ್ಲಿ ನಮ್ಗೆ ಎಷ್ಟೆಷ್ಟು ತೊಂದರೆಗಳಾಗಿದೆ ಅದೆಲ್ಲವನ್ನು ಕೂಡ ನಾವು ಸ್ಪಷ್ಟವಾಗಿ ಜನರ ಮುಂದೆ ಇಡ್ತೀವಿ ಅದನ್ನು ಈಗ ಮೊನ್ನೆ ಬಜೆಟಲ್ಲಿ ಅನೌನ್ಸ್ ಮಾಡಿದ್ರು ಭದ್ರಾ ಮೇಲ್ದಂಡೆ ಯೋಜನೆ ನಾವು ದುಡ್ಡು ಕೊಡ್ತೀವಿ ಅಂತ ಈ ವರ್ಷ ಏನು ಮಾಡಿದ್ರು ಹೋದ ಬಜೆಟಲ್ಲಿ ಅದನ್ನು ಮಾಡಲೇ ಇಲ್ಲ ಈ ಹೊಸ ಬಜೆಟಲ್ಲಿ ಇಲ್ಲವೇ ಇಲ್ಲ ಸೊ ಜನರಿಗೆ ನೀವು ಸುಳ್ಳು ಹೇಳಿಬಿಟ್ಟು ನಾವಾದ್ರೂ ನಾವು ಹೇಳಿದ್ದನ್ನು ನಾವು ಮಾಡಿದೀವಿ ಸೊ ಏನಂತ ಪ್ರತಿಭಟನೆ ಮಾಡ್ತಾರೆ ಸುಮ್ಮನೆ ಇವ್ರು ಮಾಡೋದು ರಾಜಕೀಯ ನಾವು ಮಾಡ್ತಾ ಇರೋವಂಥದ್ದು ಈ ರಾಜ್ಯದ ಜನರ ಪರವಾಗಿ ವಿತ್ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಏನ್ ತಪ್ಪು ಮಾಡಿದ್ದೀವಿ ಈ ಕಾನೂನು ಸುವ್ಯವಸ್ಥೆಯನ್ನ ಭದ್ರವಾಗಿ ಇವರು ಪ್ರತಿಯೊಂದು ಸಂದರ್ಭದಲ್ಲಿ ಪ್ರಚೋದನೆ ಏನಾದರೂ ಹಿಡ್ಕೊಂಡು ಇಲ್ಲಿ ಗಲ್ಭೆ ಸೃಷ್ಟಿ ಮಾಡಬೇಕು ಏನಾದರೂ ಹಿಡ್ಕೊಂಡು ಎಲ್ಲಾದ್ರೂ ಕೂಡ ಧಾರ್ಮಿಕ ಒಂದು ಕೋಮು ಭಾವನೆ ಕೆರಳಿಸಿ ಗಲಾಟೆ ಹಬ್ಬಿಸಬೇಕು ಅಂತ ಹೊರಟಿದ್ದಾರೆ ಸಣ್ಣ ಸಿಕ್ಕಿದ್ರು ಸಾಕು ನುಗ್ತಾ ಇದ್ದಾರೆ ಅಲ್ಲಿ ಅಲ್ಲಿ ಏನೋ ಮಾಡಿಬಿಟ್ಟು ದೊಡ್ಡ ಮಟ್ಟದಲ್ಲಿ ಒಂದು ಇಲ್ಲಿ ಒಂದು ಕ್ರೋಧ ಮತ್ತು ಇದೆಲ್ಲ ಸೃಷ್ಟಿ ಮಾಡಬೇಕು ಅಂತ ಹೊರಟಿದ್ದಾರೆ ಮತ್ತು ಬರೀ ಸುಳ್ಳು ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ ಆರ್ ಅಶೋಕ್ ಅವರು ಬಾಯಿ ತೆಗೆದ್ರೆ ಸುಳ್ಳು ಹೇಳ್ತಾರೆ ಯಡಿಯೂರಪ್ಪನವರು ನಮ್ಮ ವಿಜಯೇಂದ್ರ ಏನಿಲ್ಲ ಬರೀ ಸುಮ್ಮನೆ ನಮ್ಮ ಭ್ರಷ್ಟಾಚಾರ ಅದು ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ ಈಗ ಸೊ ಇವರು ಮಾಡಿರುವಂತಹ ಕೆಲಸಗಳು ಕೇಂದ್ರದಿಂದ ನಮಗೆ ನಮಗೆ ಸಿಕ್ಕುವಂಥ ಪಾಲು ನಮ್ಗೆ ಸಿಕ್ಕಲೇಬೇಕು ಕೇಂದ್ರ ನಮಗೇನು ಕೊಡಬೇಕು ಕೊಡುವಂಥ ದುಡ್ಡು ಅದು ಅವ್ರ ದುಡ್ಡಲ್ಲ ಈ ರಾಜ್ಯದ ಜನರ ದುಡ್ಡು ನಾವು ಕೇಂದ್ರಕ್ಕೆ ಎಷ್ಟು ಕೊಡ್ತಾ ಇದ್ದೀವಿ ನಮಗೆ ಎಷ್ಟು ವಾಪಸ್ ಬರ್ತಾ ಇದೆ ಅದು ಕೇಳ ಅದನ್ನು ನಾವು ಜನರ ಮುಂದೆ ಇಡ್ತೀವಿ ಸೊ ಇವರೇನೋ ನಾವು ರಾಜ್ಯದ ಕೇಂದ್ರ ಸರ್ಕಾರದ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಅದನ್ನು ಅವ್ರೇನು ನಮಗೇನು ಭಿಕ್ಷೆ ಕೊಡ್ತಾ ಇಲ್ಲ ನಾವೇನು ಏನು ಇಲ್ಲೇನು ಭಿಕ್ಷಕರಲ್ಲ ನಮ್ಮ ಹಕ್ಕಿದೆ ಕೇಂದ್ರ ಸರ್ಕಾರ ಅನುದಾನ ನಮಗೆ ಕೊಡಲೇಬೇಕು ಆದರೆ ಎಷ್ಟು ನಮ್ಗೆ ತೊಂದರೆ ಆಗಿದೆ ಸೊ ಇದನ್ನು ನಾವು ಸ್ಪಷ್ಟವಾದ ರೀತಿಯನ್ನು ಪ್ರತಿಭಟನೆ ಡೆಲ್ಲಿಗೆ ಹೋಗಿ ಮಾಡ್ತೀವಿ ಇವರಿಲ್ಲೇ ಏನೇ ಮಾಡ್ಕೊಳ್ಳಿ ಆದರೆ ನಾನು ಹೇಳ್ತ ಜನರಿಗೆ ಹೇಳ್ತೀನಿ ನಮ್ಮ ಸರ್ಕಾರ ಬಂದ ಮೇಲೆ ಏನು ನಾವು ತಪ್ಪು ಮಾಡಿದ್ದೀವಿ ಏನೋ ಸುಳ್ಳು ಹೇಳಿದ್ದೀವ ನಾವು ನಮ್ಮ ಗೃಹಲಕ್ಷ್ಮಿ ಯೋಜನೆ ಮುಟ್ಟಿಲ್ವಾ ಶಕ್ತಿ ಮುಟ್ಟಿಲ್ವಾ ಗೃಹ ಅನ್ನಭಾಗ್ಯ ಮುಟ್ಟಿಲ್ವಾ ಎಲ್ಲವನ್ನೂ ಈಗ ಯುವ ಯುವ ನಿಧಿನೂ ನಾವು ಅನುಷ್ಠಾನ ಮಾಡ್ತಾ ಇಲ್ವಾ ರಾಜ್ಯದ ಅಭಿವೃದ್ಧಿ ಮಾಡೋದಕ್ಕೆ ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇಲ್ವಾ ಎಲ್ಲವನ್ನೂ ಮಾಡ್ತಾ ಇದ್ದೀವಿ ಸುಳ್ಳು ಹೇಳಿಲ್ಲ ನಾವು ಯಾವ್ದು ಮಾಡೋಕ್ಕಾಗಿಲ್ಲ ನಾವು ಮಾಡ್ತೀವಿ ಅಂತ ನಾವೇನು ಹೇಳಿಲ್ಲ

ಸರ್ವಪಕ್ಷ ನಿಯೋಗ ಕೂಡ ಕರ್ಕೊಂಡು ಹೋಗೋಕ್ಕಾಗಲ್ಲ ಡೆಲ್ಲಿಗೆ ಟೈಮೇ ಕೊಡಲ್ಲ ಅವರು ಆ ಪರಿಸ್ಥಿತಿ ಇದೆ ಸೊ ಇವ್ರಿಗೆ ಅಟ್ಲೀಸ್ಟು ನಮ್ಮ ಇವರು ಪ್ರತಿನಿಧಿಯಾಗಿರೋರು ನಮ್ಮ ನಮ್ಮ ರಾಜ್ಯದ ಪ್ರತಿನಿಧಿ ಬಿ ಜೆ ಪಿ ಕಾಂಗ್ರೆಸ್ ಆಮೇಲೆ ಇಲ್ಲಿಯ ಜನರವರನ್ನು ಆಯ್ಕೆ ಮಾಡಿರೋದು ರಾಜ್ಯದ ಪ್ರತಿನಿಧಿಯಾಗಿ ಕೆಲಸ ಮಾಡಬೇಕು ಅಂತ ಸೊ ನಾವು ಇವತ್ತು ಅಲ್ಲಿ ಹೋಗ್ತಾ ಇರೋದು ಏನಕ್ಕೆ ಕೇಂದ್ರ ಸರ್ಕಾರ ವಿರುದ್ಧ ಅಲ್ಲ ಕರ್ನಾಟಕಕ್ಕೆ ನ್ಯಾಯ ಕೊಡಿಸಿ ಕರ್ನಾಟಕಕ್ಕೆ ಈ ಥರ ತೊಂದರೆಗಳಾಗ್ತಾ ಇದೆ ನಮಗೆ ಮುಂದಿನ ಅದನ್ನು ಸರಿಪಡಿಸಿ ನೀವು ಅಂತ ಹೇಳೋದಕ್ಕೆ ಕರ್ನಾಟಕ ಪರವಾಗಿ ಹೋದಾಗ ಇದು ಅವರೆಲ್ಲ ಬಂದರೆ ಇನ್ನೂ ಒಳ್ಳೇದು ನಮಗೆ ಸರ್ ಈಗ ದೇವೇಗೌಡರು ಒಂದು ಮಾತನ್ನು ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಕೇಸರಿ ಶಾಲು ಹಾಕಿರುವಂತಹ ಒಂದು ವಿಚಾರಕ್ಕೆ ಅವರು ಆ ಕೇಸರಿ ಶಾಲು ಧರಿಸಿ ಪ್ರತಿಭಟನೆ ಮಾಡಬಾರ್ದಾಗಿತ್ತು ಅನ್ನುವಂಥದ್ದು ಕೂಡ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ರು ದೇವೇಗೌಡರು ನನಗೊತ್ತಿಲ್ಲ ಯಾಕೆಂತ ಹೇಳಿದ್ರೆ ಅವ್ರಿಗೆ ಬಿಟ್ಟಿರುವಂತದ್ದು ಕುಮಾರಸ್ವಾಮಿ ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ ಈಗ ಅವರಿಗೆ ಹೇಗಾದ್ರೆ ಮಾಡಿ ಅಧಿಕಾರಕ್ಕೆ ಮತ್ತೆ ಕೂತ್ಕೊಳ್ಬೇಕು ಅಂತ ಇರಬಹುದು ಅದರಿಂದ ಇವತ್ತು ಅವರ ಒಂದು ತೀರ್ಮಾನಗಳು ಅವರವರು ಮಾಡ್ತಾ ಇದ್ದಾರೆ ಆದರೆ ಅವರಲ್ಲಿ ಯಾವ ಸಿದ್ಧಾಂತ ಇಲ್ಲದೇ ಇರುವಂಥ ಒಬ್ಬ ರಾಜಕಾರಣಿಯವರು ಏನಂತ ಹೇಳಿದ್ರೆ ಅಧಿಕಾರ ಮುಖ್ಯ ಹೇಗಾದರೆ ಸಿಗಲಿ ಅಧಿಕಾರದಲ್ಲಿ ಕೂತ್ಕೋಬೇಕು ಅಂತ ಸೊ ಬಹುಶಃ ಅವರು ಆ ನಿಟ್ಟಿನಲ್ಲಿ ಹೋಗ್ತಾ ಇದ್ದಾರೆ ಇವತ್ತು ಬಹುಶಃ ಅವರೆಲ್ಲ ಈ ಥರ ಅವರ ಇವತ್ತು ವರ್ತನೆ ಹೆಂಗಾಗಿದೆ ಹೇಳಿದ್ರೆ ಅವರ ಒಂದು ವರ್ಚಸ್ಸೆ ಇವತ್ತು ಕಡಿಮೆ ಆಗೋಗಿದೆ ಜನರ ಮುಂದೆ ಇವತ್ತು ಕುಮಾರಸ್ವಾಮಿ ಅವರ ಬಗ್ಗೆ ಎಲ್ಲೊಂದು ಕಡೆ ಹೌದಪ್ಪ ಇವರು ಒಂದು ಸ್ವಂತವಾದಂಥ ವ್ಯಕ್ತಿತ್ವ ಇತ್ತು ಇಂಡಿಪೆಂಡೆಂಟ್ ಆಗಿದ್ರು ಅಂತ ಒಂದಿತ್ತು ಇವತ್ತು ಅದು ಹೊರಟೋಗಿದೆ ಇವತ್ತು ಅವರು ಅವರ ಒಂದು ನಾಯಕತ್ವ ಏನಾಯಿತು ಒಂದು ರಾಜ್ಯದಲ್ಲಿ ಬೆಳೆಸ್ಕೊಂಡಿದ್ರು ಅದು ಇವತ್ತು ಬಿಜೆಪಿಯವರ ಸಹವಾಸ ಮಾಡಿ ಸಂಪೂರ್ಣವಾಗಿ ಅದು ಅವರ ನಾಯಕತ್ವನೇ ಇವತ್ತು ಕೆಳ ಕೆಳಕ್ಕೆ ನೆಲ ಕಚ್ಚಿರತಕ್ಕಂಥದ್ದಾಗಿದೆ ದೇವೇಗೌಡರು ಹೇಳ್ತಿರುವಂತದ್ದು ನಮ್ಮ ಪಕ್ಷದ ಏನಿದೆ ಸಿದ್ಧಾಂತ ಲೆಕ್ಕಾಚಾರದಲ್ಲಿ ಅದು ಹಸಿರು ಶಾಲೆ ಹಾಕೊಂಡು ಹೋಗಿ ಮಾಡಬಹುದಾಗಿತ್ತು ಇವರು ಕೇಸರಿ ಶಾಲೆ ಹಾಕಬಾರ್ದು ಅನ್ನುವಂತ ಮಾತು ಹೇಳ್ತಿರುವಂತ ದೇವೇಗೌಡರಿಗೆ ಬಹುಶಃ ನನಗೆ ಗೊತ್ತಿಲ್ಲ ಏನ್ ಹೇಳಿದಾರೆ ಅಂತ ನಾನು ಅದನ್ನು ಕೇಳಿಸಿಕೊಂಡಿಲ್ಲ ಆದರೆ ಅವರಿಗೆ ಈ ರಿಯಾಲಿಟಿ ಅವ್ರಿಗೆ ಅರ್ಥ ಆಗಿರ್ಬೋದು ಯಾಕಂದರೆ ಪಕ್ಷ ಕಟ್ಟಿದ್ದಾರೆ ಪಕ್ಷ ಕಟ್ಟಿ ಬೆಳೆಸಿದ್ರು ಆದರೆ ಇವತ್ತು ಅವ್ರು ಹೋಗಿ ಪಿಯ ಒಂದು ಕಾಲ್ ಕೆಳಗಡೆ ಕೂತ್ಕೊಂಡ್ಬಿಟ್ರೆ ಬಹುಶಃ ಅವ್ರು ನೋವಾಗಿರ್ಬೋದು ಅದಾಗಿರ್ಬೋದು ಅನ್ಸುತ್ತೆ ಅವರ ಕಾಲ್ ಅಡಿಯಲ್ಲಿ ನಾವು ಕೆಲಸ ಮಾಡಬೇಕಾ ಆ ಪರಿಸ್ಥಿತಿ ಯಾಕೆ ಬೇಕಾಗಿತ್ತು ಏನೇ ಇರಲಿ ಅದೊಂದು ಒಂದು ಒಳ್ಳೆಯ ಪಕ್ಷನೇ ದೊಡ್ಡ ಪಕ್ಷನೇ ರಾಜ್ಯ ಒಂದು ಸ್ವತಂತ್ರವಾಗಿ ನಿಂತಿತ್ತು ಇವತ್ತು ಆ ಸ್ವಾತಂತ್ರ್ಯ ಅವರು ಕಳ್ಕೊಂಡ್ಬಿಡ್ತಾ ಇದ್ದಾರೆ ಮತ್ತು ಅವರ ಒಂದು ಏನೋ ಒಂದು ಒಂದು ರೀಜನಲ್ ಪಾರ್ಟಿ ಅಂತ ಇತ್ತು ಆ ರೀಜನಲ್ ಪಾರ್ಟಿ ಒಂದು ಜಾಗ ಏನಿತ್ತು ಅದು ಸಂಪೂರ್ಣವಾಗಿ ಇವತ್ತಿನ ದಿವಸ ಅದು ನಶಿಸಿ ಹೋಗ್ತಾ ಇದೆ ಇದು ಒಂದು ರೀತಿ ನನಗನ್ಸುತ್ತೆ ಒಳ್ಳೆ ಬೆಳವಣಿಗೆ ಅಲ್ಲ ಒಂದು ರೀಜನಲ್ ಪಾರ್ಟಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ನಮಗೆ ಆದರೆ ಇವತ್ತು ದುರ್ದೈವದ ಸಂಗತಿ ಆ ಒಂದು ರೀಜನಲ್ ಪಾರ್ಟಿ ಇವತ್ತು ನಶಿಸಿ ನಮ್ಮ ಕಣ್ಮುಂದೇನೆ ಇವರ ಒಂದು ಸ್ವಾರ್ಥದಿಂದ ಅದು ಹೊರತಾ ಇದೆ ಅದನ್ನ ಅರ್ಥ ಮಾಡಿಕೊಂಡು ಅವ್ರು ಮುಂದೆ ಆದರೂ ಸರಿಯಾದ ಒಂದು ದಿಕ್ಕಿನಲ್ಲಿ ಹೋಗೋದಕ್ಕೆ ಪ್ರಯತ್ನ ಮಾಡಿದ್ರೆ ರಾಜ್ಯಕ್ಕೆ ಒಳ್ಳೇದು ಸರ್ ಕೊನೆಯದಾಗಿ ಕುರ್ಬ ಸಮುದಾಯದ ಸ್ವಾಮೀಜಿಗಳು ಒಂದು ಮಾತನಾಡಿದರೆ ಒಂದು ದೇವಾಲಯಕ್ಕೆ ಹೋದಂತಹ ಸಂದರ್ಭದಲ್ಲಿ ನಮ್ಮನ್ನು ಒಳಗಡೆ ಬಿಡ್ಲಿಲ್ಲ ಒಳಗಡೆ ಬಿಟ್ಟು ಅವ್ರಿಗೆ ಮತ್ತೆ ತೊಳೆದ್ರು ನಮ್ಮನ್ನು ಹೊರಗಡೆ ಅಂದ್ರೆ ದೇವಾಲಯವನ್ನು ಸ್ವಚ್ಛಗೊಳಿಸುವಂತ ಒಂದು ಪ್ರಯತ್ನ ಮಾಡಿದ್ರು ಇದು ಈಗಲೂ ಕೂಡ ಉಳ್ಕೊಂಡಿದೆ ಅನ್ನುವಂಥ ಬೇಸರ ಮಾತುಗಳು ಇರ್ತವೆ ಸರ್ ನಾವು ನೋಡ್ತಾನೆ ಇರ್ತೀವಲ್ಲ ಈ ತರ ಘಟನೆಗಳು ಬೇರೆ ಬೇರೆ ಕಡೆ ಆಗ್ತಾನೆ ಇರ್ತವೆ ಇವರು ಹೇಳಿದ್ರಲ್ಲ ಯಾರು ನಮ್ಮ ಬಿ ಜೆ ಪಿಯ ಚಿತ್ರದುರ್ಗ ನಮ್ಮ ಗುಳ್ಳಟ್ಟಿ ಶೇಖರ್ ಅವರು ನಾನು ಅಲ್ಲಿಗೆ ಹೋದಾಗ ಹೋಗಿದ್ದಾಗ ಆರ್ ಎಸ್ ಎಸ್ಸಿನ ಒಂದು ಎಲ್ಲೋ ಒಂದು ಕಡೆ ಹೋದಾಗ ಅಲ್ಲಿ ನೀವು ಎಸ್ ಸಿ ನೀವು ಒಳಗೆ ಹೋಗ್ಬಾರ್ದು ಅಂತ ಅವರು ಸೊ ಈ ಥರ ಒಂದು ಸಂಕುಚಿತ ಮತ್ತು ಸಾಂಪ್ರದಾಯಿಕವಾದಂಥ ಒಂದು ಏನು ಇರುವಂಥ ವ್ಯವಸ್ಥೆ ಇದಲ್ಲ ಇದು ದೇ ನಮ್ಮ ದೇಶದಲ್ಲಿ ಇದೆ ಇಲ್ಲ ಅಂತಲ್ಲ ಈಗಲೂ ಇದೆ ಅದ್ರ ವಿರುದ್ಧ ನಾವು ನಿರಂತರ ಹೋರಾಟ ಮಾಡಬೇಕು ಅದೇ ಆ ಹೋರಾಟ ಇವತ್ತು ಈ ಸಾಂಪ್ರದಾಯಿಕ ಶಕ್ತಿಗಳ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ ಕೋಮುವಾದ ಶಕ್ತಿ ಸಾಂಪ್ರದಾಯಿಕ ಶಕ್ತಿ ಯಥಾಸ್ಥಿತಿವಾದಿಗಳು ನಾವು ಹಳೇದೇನಿತ್ತು ಅದೇ ತರ ಈಗಲೂ ಇರಬೇಕು ಆ ಶ್ರೇಣಿಕ ಸಮಾಜ ಏನಿದೆ ಅದೇ ರೀತಿಯಾಗಿ ಉಳಿಸ್ಕೊಳ್ಬೇಕು ಅಂತ ಇರುವಂತವರು ಜನ ಇದಾರೆ ಅದ್ರ ವಿರುದ್ಧ ಹೋರಾಟ ಮಾಡುವಂಥವ್ರು ಇದಾರೆ ನಮ್ಮ ಸಂವಿಧಾನ ರಚನೆ ಮಾಡಿದಾಗ ಆ ಸಂವಿಧಾನದ ದೇಹೋದ್ದೇಶಗಳು ಅದೆಲ್ಲ ಕೂಡ ಈ ಒಂದು ಯಥಾಸ್ಥಿತಿವಾದಿಗಳ ವಿರುದ್ಧ ಸಂವಿಧಾನ ನಿಂತಿರ್ತಕ್ಕಂಥದ್ದು ಸೊ ಪ್ರಗತಿ ಮತ್ತು ಏನು ಸುಧಾರಣೆ ಅದು ಒಟ್ಟಿಗೆ ಹೋಗಬೇಕು ಇವತ್ತು ಅದು ಖಂಡಿತವಾಗಿಯೂ ನಮ್ಮ ದೇಶದಲ್ಲಿ ಅದಕ್ಕೆ ಎಲ್ಲೊಂದು ಕಡೆ ಹಿನ್ನಡೆ ಆಗಿದೆ ನಮ್ಮ ಸಂವಿಧಾನಕ್ಕೆ ಹಿನ್ನಡೆ ಆಗ್ತಾ ಇದೆ ನಮ್ಮ ಒಂದು ಸುಧಾರಣಾ ಮತ್ತು ವೈಜ್ಞಾನಿಕವಾದಂಥ ಪ್ರಗತಿಪರವಾದಂಥ ತಾರ್ಕಿಕವಾದಂಥ ಆಲೋಚನೆಗಳಿಗೆ ಇವತ್ತು ಧಕ್ಕೆ ಬರ್ತಾ ಇದೆ ಎಲ್ಲ ಒಂದು ರೀತಿ ಧಾರ್ಮಿಕವಾಗಿ ಪ್ರಚೋದನಕಾರಿ ರೀತಿಯಾಗಿ ಸತ್ಯ ಮುಖ್ಯ ಅಲ್ಲ ಭಾವನೆ ಮುಖ್ಯ ಆಗೋಗಿದೆ ನಿಜ ಏನೂ ಯಾರೂ ಕೇಳ್ತಾ ಇಲ್ಲ ಏನ ಅವರಿಗೆ ಅವ್ರ ತಲೆಯಲ್ಲಿ ಏನು ಏನು ತುಂಬಿಸ್ತಾ ಇದ್ದಾರೆ ಅದೇ ನಿಜ ಆಗ್ತಾ ಇದೆ ಅವರ ನಿಜಾಂಶ ಏನು ಅಂತ ಜನರಿಗೆ ಇವತ್ತು ಒಂದು ದಿವಸ ಮರಳು ಮಾಡುವಂತ ರೀತಿಯಲ್ಲಿ ಇವತ್ತು ವ್ಯವಸ್ಥೆ ಇದೆ ಅದಕ್ಕೋಸ್ಕರ ಇದೆಲ್ಲ ಇರುವಂತದ್ದು ಅದೇ ನಾವು ಇದರ ವಿರುದ್ಧ ನಾವು ಹೋರಾಟ ಮಾಡಲೇಬೇಕು ಸಮಾಜದಲ್ಲಿ ಜಾಗೃತಿ ಉಂಟು ಮಾಡುವಂಥದ್ದೇ ಬಸವ ಬಸವಣ್ಣ ಇವತ್ತೇನು ಸಾಂಸ್ಕೃತಿಕ ನಾಯಕ ಅಂದ ಆ ಶತಮಾನದಲ್ಲಿ ಅವರು ಜಾಗೃತಿಯನ್ನು ಮಾಡೋದಕ್ಕೆ ಅವಾಗ ಅವರು ಒಂದು ಕ್ರಾಂತಿಕಾರಿ ವ್ಯಕ್ತಿ ಇವತ್ತು ಇವತ್ತು ಕೂಡ ಅದರ ಅವಶ್ಯಕತೆ ಇದೆ ಸೊ ಇದಿಷ್ಟು ಕೂಡ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರ ಸ್ಪಷ್ಟವಾದ ಮಾತುಗಳು ಅವರು ಹೇಳ್ತಿರುವಂತದ್ದು ನಾವು ಕೇಂದ್ರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಿಲ್ಲ ಆದರೆ ರಾಜ್ಯಕ್ಕೆ ನ್ಯಾಯ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವು ಅಲ್ಲಿ ಪ್ರತಿಭಟನೆಯನ್ನು ಮಾಡಕ್ಕೆ ಹೋಗ್ತಿದ್ವಿ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ರಘು ಜೊತೆ ಹರೀಶ್ ಕಾಕೋರ್ ನ್ಯೂಸ್ ಫಸ್ಟ್ ಬೆಂಗಳೂರು ನ್ಯೂಸ್ ಫಸ್ಟ್ ನಿಮ್ಮ ಪರವಾಗಿ